बापूजी अकाडमी आफ् मैनेजमेंट अंड रिसर्च वतियिंद दावणगेरे विवि चेस् पंद्यावली 2021-22 दावणगेरे विश्वविद्यालयद अंतर कॉलेजु पुरुष मत्तु महिळेयर चेस् पंद्यावली मत्तु आय्केय उद्घाटना समारंभ कार्यक्रमवन्नु नगरद बापूजी एमबीए कॉलेजिनल्लि आयोजिसलागित्तु। नगरद बापूजी एमबीए कॉलेजिनल्लि बापूजी अकाडमी आफ् मैनेजमेंट अंड रिसर्च वतियिंद दावणगेरे विवि चेस् पंद्यावली 2021-22 सालिन दावणगेरे विश्वविद्यालयद अंतर कॉलेजु पुरुष मत्तु महिळेयर चेस् पंद्यावली मत्तु आय्केय उद्घाटना समारंभ कार्यक्रमवन्न हमिकोळ्ळलागित्तु। उद्घाटनेयन्नु नेरवेरिसिद मुख्य अतिथिगळिगे धन्यवादगळु। ईग क्रीडे इदे, बास्केट्बाल् कोर्ट् इदे, आमेले कबड्डि आड्लिक्कू जाग इदे, एल्ला तरदल्लू नमगे आयोजने इदे इल्लि। अदक्के दावणगेरे विश्वविद्यालयदिंद यावत्तु कोट्रु नावु माडक्के दावणगेरे विश्वविद्यालय बापूजी बेगे वंदने। ಈ ವೇಳೆ ಕಾರ್ಯಕ್ರಮವನ್ನ ಅತಣಿ ಎಸ್ ವೀರಣ್ಣನವರು ಚೆಸ್ ಆಡುವ ಮೂಲಕ ಉದ್ಘಾಟಿಸಿದರು। ವಿಭವನಂದ ನಿರ್ದೇಶಕರು ಬಾಪೂಜಿ ಸ್ಕೂಲ್ ದಾವಣಗೆರೆ ಹಾಗೂ ಬಾಪೂಜಿ ಎಂಬಿಎ ಕಾಲೇಜ್ ಪ್ರಾನ್ಸಿಪಲ್ ಆದ ಚೆಸ್ ನಮಗೆ ಸಿಕ್ಕಿರೋ ಅದೃಷ್ಟ ಅಂತ ಅಂದು ನಮ್ಮ ಫಿಸಿಕಲ್ ಡೈರೆಕ್ಟರ್ ಸದಾಶಿವಪ್ಪ ಹೇಳಿದರು, ಅದು ನಿಜ। ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಡಾಕ್ಟರ್ ಬಿ ಈ ದಿನ ಸಮಾರಂಭಕ್ಕೆ ಮುಖ್ಯ ಅತಿಥಿ। ನೋಡಿ, 2 ವರ್ಷಗಳ ಕಾಲ ಬಹಳ ಸಂದಿಗ್ಧ ಪರಿಸ್ಥಿತಿ ಇತ್ತು। ದೈಹಿಕ ಶಿಕ್ಷಣ ನಿರ್ದೇಶಕರು ಇಲ್ಲ ಅಂತ ಹೇಳಿದ್ರೆ ಯಾವುದೇ ಶಾಲಾ ಕಾಲೇಜುಗಳಲ್ಲಿ ಮೊದಲೇದಾಗಿ ಡಿಸಿಪ್ಲಿನ್ ಅನ್ನು ಮ್ಯಾಥಮೆಟಿಕ್ಸ್ ಟೀಚರ್ ಫಿಸಿಕಲ್ ಎಜುಕೇಶನ್ ಟೀಚರ್ಸ್ ಗೆ ಎದುರಲೇಬೇಕು, ಎದುರಕ್ಕಿಂತಲೂ ಗೌರವವನ್ನ ಕೊಡಲೇಬೇಕು। ಯಾಕಂದ್ರೆ ದೇಶದಲ್ಲಿ ನಮಗೆ ನಮ್ಮ ವಿಶ್ವವಿದ್ಯಾಲಯದ ಸುಮಾರು 50 ಲಕ್ಷ ಅನುದಾನ ಇದ್ದರೂ ಕೂಡ ಹಿರಿಯರು ಮಾರ್ಗದರ್ಶಕರು ಕೆಟಿ ಕಾಲೇಜಿನ ಪ್ರಾಂಶುಪಾಲರ ಇರತಕ್ಕಂತ ವೀರಪ್ಪ ಸರ್। ಈ ವೇಳೆ ಅತಣಿ ಎಸ್ ವೀರಣ್ಣರವರು ಮಾತನಾಡಿ, ಸಾಮಾನ್ಯವಾಗಿ ಚೆಸ್ ಅನ್ನು ಯಾರು ಆಡುವುದಿಲ್ಲ, ತುಂಬಾ ಆಸಕ್ತಿ ಇರುವಂತ ವ್ಯಕ್ತಿಗಳು ಆಡುತ್ತಾರೆ, ಈ ಒಂದು ಚೆಸ್ ಆಡುವುದರಿಂದ ನಮ್ಮ ಬುದ್ಧಿ ಸಾಮರ್ಥ್ಯವನ್ನ ಹೆಚ್ಚಿಸುತ್ತದೆ ಎಂದರು। ನಮ್ಮ ವಿಶ್ವವಿದ್ಯಾಲಯದ ಮಾಡಿದರೆ ಇಲ್ಲಿ ಕೂಡ ಎಲ್ಲಾ ಕಾಲೇಜುಗಳಲ್ಲೂ ಕೂಡ ಒಂದು ಕ್ರೀಡೆಗೆ ಹೆಸರು ಮಾಡಿದತಕ್ಕಂತ ಎಲ್ಲಾ ಇವೆಂಟ್ ಗಳನ್ನು ಕೂಡ ನಾವು ಆಯೋಜನೆ ಮಾಡಿದ್ವಿ। ಸೋ ಹಾಗಾಗಿ ಅಂತದ್ದು ಕೂಡ ಅಂತದೇ ಒಂದು ಕಾರ್ಯಕ್ರಮ ಇವತ್ತು ಇಲ್ಲಿ ಆರಂಭಗೊಂಡಿದೆ। ಸೋ ಇಂತ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ಪಾಲ್ಗೊಳ್ಳೋದು ಬಹಳ ಮುಖ್ಯ। ಒಂದು ಚೆಸ್ ಇದೆ, ಇಟ್ ಇಸ್ ವೆರಿ ಟ್ಯಾಲೆಂಟೆಡ್, ಇಟ್ ಇಸ್ ವೆರಿ ಮೈಂಡ್ ಬ್ಲೋವಿಂಗ್ ಗೇಮ್ ಅದು। ನಿಮಗೆಲ್ಲ ಗೊತ್ತಿದೆ ಚೆಸ್ ಎಲ್ಲರೂ ಆಡೋದಿಲ್ಲ, ಚೆಸ್ ನ ಎಲ್ಲರೂ ಎಲ್ಲ ಕ್ರಿಕೆಟ್ ಎಲ್ಲರೂ ಆಡ್ತಾರೆ, ವಾಲಿಬಾಲ್ ಎಲ್ಲರೂ ಆಡ್ತಾರೆ, ಬ್ಯಾಡ್ಮಿಂಟನ್ ಎಲ್ಲರೂ ಆಡ್ತಾರೆ, ಬಟ್ ಚೆಸ್ ಓನ್ಲಿ ಸೆಲೆಕ್ಟಿವ್ ಸ್ಟೂಡೆಂಟ್ಸ್ ಅನ್ನು ಮಾತ್ರ ಅದು ಆಡೋಕೆ, ಬಟ್ ಇದರಷ್ಟು ಇಂಟ್ರೆಸ್ಟಿಂಗ್ ಗೇಮ್ ಬರ್ತದಿಲ್ಲ। ಸೊ ಹಾಗಾಗಿ ರಿಯಲಿ ಅದು ಬಹಳ ಅನುಕೂಲಕ್ಕೆ ಇಂಪ್ರೂವ್ ಬರುತ್ತೆ, ನಮಗೆ ಕೂಡ ಮೈಂಡ್ ಕೂಡ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಅದು ಕೂಡ ಸಾಧ್ಯ ಆಗುತ್ತೆ। ಸೊ ಆ ನಿಟ್ಟಿನಲ್ಲಿ ನಾನು ಎಲ್ಲರೂ ಕೂಡ ಇವತ್ತಿಲ್ಲಿ ಪಾಲ್ಗೊಂಡಿದ್ದೀರಿ। ಸ್ಪೋರ್ಟ್ಸ್ ಅಲ್ಲಿ ಭಾಗವಹಿಸೋದು ಬಹಳ ಮುಖ್ಯ, ನಾವು ಗೆಲ್ತೇವೋ ಬಿಡ್ತೇವೋ ದಟ್ ಇಸ್ ಡಿಫ್ರೆಂಟ್ ಇಶ್ಯೂ। ಸೊ ಹಾಗಾಗಿ ಎಲ್ಲರೂ ಕೂಡ ನಾವಿಲ್ಲಿ ಪಾಲ್ಗೊಳ್ತೀವಲ್ಲ, ನೋಡಿ ಇವತ್ತು ಸುಮಾರು ಒಂದು 50-60 ಕಾಲೇಜುಗಳ ಪ್ರತಿನಿಧಿಗಳು ಇವತ್ತು ಇಲ್ಲಿಗೆ ಸೇರಿದ್ದಾರೆ। ನೀವು ಗೆಲ್ತೇವೋ ಬಿಡ್ತೇವೋ ಗೊತ್ತಿಲ್ಲ, ಇಂಥ ಒಂದು ಬ್ಯೂಟಿಫುಲ್ ಶಾಮೂರು ಶಿವಶಂಕರಪ್ಪನವರು ಇಂಥ ಬ್ಯೂಟಿಫುಲ್ ಆಡಿಟೋರಿಯಂ ಅಲ್ಲಿ ನಿಮ್ಮೆಲ್ಲರನ್ನು ಕೂಡ ಸೇರಿಸೋದಕ್ಕೆ ಇದಾಗಿಲ್ಲ, ಅದು ಕೂಡ ಬಹಳ ಸಂತೋಷ। ನೀವೆಲ್ಲರೂ ಕೂಡ ಇಲ್ಲಿ ಬಂದಿರಲ್ಲ, ಇಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ ನೋಡೋದು ಕೂಡ ಒಂದು ಸುವರ್ಣ ಅವಕಾಶ ಅಂತ ಹೇಳಿ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ। ಈ ಸಂದರ್ಭದಲ್ಲಿ ವೆಂಕಟೇಶ್ ಕೆ, ಡಾಕ್ಟರ್ ಬಿ ವೀರಪ್ಪ, ಡಾಕ್ಟರ್ ಸ್ವಾಮಿ ತ್ರಿಭುವನಂದ ಸೇರಿದಂತೆ ಇತರರು ಉಪಸ್ಥಿತರಿದ್ದರು।